ಸರ್ಕಾರದ ಕಡೆಯಿಂದ ಬಹಳ ಒಳ್ಳೆ ಘೋಷಣೆಗಳು ಬಂದಿದೆ. ಅದರಲ್ಲಿ ಬಹುಮುಖ್ಯವಾಗಿ ಕರೆಂಟ್ ಬಿಲ್ನ ಮೇಲೆ ಮತ್ತು 2000 ನೋಟ್ನ ಮೇಲೆ ದೊಡ್ಡ ಸುದ್ದಿಯೊಂದು ಬಂದಿದೆ. ಇದರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಲೇಬೇಕು. ಇದರ ಜೊತೆಗೆ ಬಹುಮುಖ್ಯವಾಗಿ ತಿಂಗಳಿಗೆ ಸರ್ಕಾರದ ಕಡೆಯಿಂದ 8,000 ರೂಪಾಯಿ ಪೆನ್ಷನ್ ಕೂಡ ಸಿಗಲಿದೆ. ಅದನ್ನು ಪಡೆಯೋದಾದ್ರೂ ಹೇಗೆ? ಎಲ್ಲ 5 ಸುದ್ದಿಗಳನ್ನು ನೋಡುವ ಮುನ್ನ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ತೇಜ್ ಕನ್ನಡ TV ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಹುಮುಖ್ಯವಾಗಿ June 1, 2020 ಇಡೀ ಭಾರತದಾದ್ಯಂತ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ತರುತ್ತಿದ್ದಾರೆ ಎಂದು ಸಚಿವ ರಾಮ್ವಿಲಾಸ್ ಪಾಸ್ವಾನ್ ಅವರು ತಿಳಿಸಿದ್ದಾರೆ. ಈ ಒಂದು ಯೋಜನೆಯಲ್ಲಿ ಹಳೆಯ ರೇಷನ್ ಕಾರ್ಡ್ ಮಾನ್ಯವಾಗಲಿದೆ. ಇದರ ಜೊತೆ ಕೇಂದ್ರ ಸರ್ಕಾರವು 50 ವರ್ಷ ಮೇಲ್ಪಟ್ಟವರಿಗೆ LIC ಜೀವನ್ ಶಾಂತಿ ಸ್ಕೀಮ್ ಅನ್ನು ತಂದಿದೆ. ಈ ಯೋಜನೆಯಲ್ಲಿ ನೀವೇನಾದರೂ 10,18,000 ಜಮೆ ಮಾಡಿದರೆ ನಿಮಗೆ ತಿಂಗಳಿಗೆ 8,000 ರೂಪಾಯಿ ಪೆನ್ಷನ್ ಬರಲಿದೆ. ಇದು ಕೇವಲ 50 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಮಾತ್ರ. ಇದರ ಹೆಚ್ಚಿನ ಮಾಹಿತಿಗಳಿಗಾಗಿ ಗೂಗಲ್ನಲ್ಲಿ ಜೀವನ್ ಶಾಂತಿ ಸ್ಕೀಮ್ ಅಂತ ಟೈಪ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ ತಿಳಿಯಿರಿ. ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2,000 ರೂಪಾಯಿ ನೋಟ್ಗಳ ಮೇಲೆ ಅಧಿಸೂಚನೆ ಹೊರಡಿಸಿದೆ. ಅದೇನೆಂದರೆ 2,000 ರೂಪಾಯಿ ನೋಟ್ಗಳ ಪ್ರಿಂಟನ್ನು RBI ನಿಲ್ಲಿಸಿದೆ. ಆದರೆ 500 ಅಥವಾ 1,000 ರೂಪಾಯಿಯನ್ನು ಮಾಡಿದಂತೆ 2,000 ರೂಪಾಯಿ ನೋಟನ್ನು ಬ್ಯಾನ್ ಮಾಡುವುದಿಲ್ಲ. ಮತ್ತು ಬಹುಮುಖ್ಯವಾಗಿ ಯಾರ ಮನೆಗಳಲ್ಲಿ ವರ್ಷಕ್ಕೆ 1,00,000 ಅಧಿಕ ಕರೆಂಟ್ ಬಿಲ್ ಬರುತ್ತದೋ ಮತ್ತು ವಿದೇಶ ಪ್ರವಾಸಗಳಿಗೆ 2,00,000 ಅಧಿಕ ಹಣ ಖರ್ಚು ಮಾಡಿದರೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಸೆಪರೇಟ್ ಫಾರ್ಮ್ ಭರಿಸಲೇಬೇಕು. ಉದಾಹರಣೆಗೆ ನಿಮ್ಮ ಮನೆಯ ಕರೆಂಟ್ ಬಿಲ್ ತಿಂಗಳಿಗೆ 7,000 ಅಥವಾ 8,000 ರೂಪಾಯಿ ಬರುತ್ತಿದ್ದರೆ ಮತ್ತು ವರ್ಷಕ್ಕೆ 1,00,000 ಬಿಲ್ ದಾಟಿದರೆ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಲೇಬೇಕು. ಮತ್ತು ಇದರ ಜೊತೆಗೆ ಇವತ್ತಿನ ಚಿನ್ನದ ಬೆಲೆ 1 ಗ್ರಾಮ್ಗೆ 3,750 ರೂಪಾಯಿ ಇದೆ. ಮತ್ತು ಪೆಟ್ರೋಲ್ನ ಬೆಲೆ 1 ಲೀಟರ್ಗೆ 77.32 ರೂಪಾಯಿ ಇದೆ. ನಿಮಗೊಂದು ಜನರಲ್ ನಾಲೆಡ್ಜ್ ಕ್ವೆಶ್ಚನ್, ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ ನಿಮಗೆ ಗೊತ್ತಿದ್ರೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್